ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ತಾಯಿ ಮಾತಾಜಿ ತಿಮ್ಮಕ್ಕನವರ ಸವಿನೆನಪಿಗೋಸ್ಕರ ಉದ್ಯಾನವನ ಹಾಗೂ ಭವನ ಶಂಕುಸ್ಥಾಪನೆ ಬೆಂಗಳೂರು ಸಮೀಪದಲ್ಲೇ ಇರುವ ನೆಲಮಂಗಲ ತಾಲೂಕು ಚಿಕ್ಕಮಾರನಹಳ್ಳಿ ಪುಷ್ಪಪುಂಜ ಎಸ್ಟೇಟ್ನಲ್ಲಿ ನೆರವೇರಿಸಲಾಗಿತ್ತು. ಈ ಸಂದರ್ಭದಲ್ಲಿ ಉದ್ಘಾಟನೆ ಅಧ್ಯಕ್ಷರಾದ ಮಾಜಿ ಸಚಿವರಾದ ಹಾಲಿ ಸಂಸದರಾದ ನಾರಾಯಣಸ್ವಾಮಿ ಮತ್ತು ಮಾರಸಂದ್ರ ಮುನಿಯಪ್ಪ, ಪಿ ಮೂರ್ತಿ, ಮಾವಳ್ಳಿ ಶಂಕರ್, ಅಣ್ಣಯ್ಯ, ಬಿಆರ್ ಮುನಿರಾಜ್ ಪ್ರಮುಖರು ಮುಖಂಡರುಗಳು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದಿವಂಗತ ಮಾತಾಜಿ ತಿಮ್ಮಕ್ಕನವರ ಜೀವಿತಾವಧಿಯಲ್ಲಿ ತನ್ನದೇ ಆದ ಒಬ್ಬ ಹೆಣ್ಣು ಮಗಳಿಗಾಗಿ ಸಮಾಜದಲ್ಲಿ ಅನೇಕ ಹೋರಾಟಗಳಲ್ಲಿ ತನ್ನದೇ ಆದ ಅನೇಕ ಬಡವರಿಗೆ ಸಿಗಬೇಕಾಗಿದ್ದ ಸವಲತ್ತುಗಳನ್ನು ಸರ್ಕಾರದ ಸವಲತ್ತುಗಳನ್ನು ಒದಗಿಸಿ ಅನೇಕರಿಗೆ ಮಾದರಿಯಾಗಿದ್ದರು. ಇದೇ ಸಮಯದಲ್ಲಿ ಮಾತಾಜಿ ತಿಮ್ಮಕ್ಕ ಅವರನ್ನು ಗುಣಗಾನ ಮಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎನ್ ಮೂರ್ತಿ ಅವರು ತಮ್ಮ ತಾಯಿ 205 ವರ್ಷಗಳ ಕಾಲ ಲವಲವಿಕೆಯಿಂದ ಇದ್ದರು, ಅವರ ಮಾರ್ಗದರ್ಶನದಂತೆ ನಾನು ನಡೆಯುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ತನ್ನ ತಾಯಿ ನನಗೆ ರಾಷ್ಟ್ರೀಯ ಜ್ಞಾನವನ್ನು ತುಂಬಿದರು. ನಾನು ಹೋರಾಟಗಳು ಅವರು ಹಾಕಿಕೊಟ್ಟ ಮಾರ್ಗಸೂಚನೆಯಂತೆ ಬಡವರಿಗೆ ಸಿಗಬೇಕಾಗಿದ್ದ ಸವಲತ್ತುಗಳು ಸಂವಿಧಾನದಲ್ಲಿ ಅನೇಕ ತೊಡಕುಗಳು ಸರ್ಕಾರಗಳು ಅನುಷ್ಠಾನಕ್ಕೆ ತರುತ್ತಿದ್ದವು, ಅವನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ನಮ್ಮ ತಾಯಿ ಮಾರ್ಗದರ್ಶನ ಅಂತೆ ನಾನು ಅನೇಕ ಹೋರಾಟಗಳಲ್ಲಿ ನಮ್ಮ ತಾಯಿ ಜೊತೆ ಹೋರಾಟಗಳಲ್ಲಿ ಪಾಲ್ಗೊಳ್ಳುತ್ತಿದ್ದೆ ಎಂದು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎನ್ ಮೂರ್ತಿ ಅವರು ತಿಳಿಸಿದರು. ಬದುಕಿದ್ದು ಪ್ರೊಫೆಸರ್ ಕೃಷ್ಣಪ್ಪನವರ ಬಂಧುವಾಗಿ ಮಾರ್ಗದರ್ಶನ ಆಗಿ ಅನೇಕ ಹೋರಾಟಗಳಲ್ಲಿ ಮತ್ತು ವಿಶೇಷವಾಗಿ ತನ್ನ ಮಗನನ್ನು ಹೋರಾಟಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ತಿಮ್ಮಕ್ಕನವರು ಅಗಲಿದ್ದೀವಿ. ಅವರ ಪುಣ್ಯತಿಥಿಯ ಕಾರ್ಯಕ್ರಮ ಈ ದಿನ ಕರ್ನಾಟಕ ರಾಜ್ಯದ ಅನೇಕ ಹೋರಾಟಗಾರರ ಸಮ್ಮುಖದಲ್ಲಿ ಅವರ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಹೆಣ್ಮತಿಯವರು ಹಮ್ಮಿಕೊಂಡಿದ್ದಾರೆ. ಅವರನ್ನು ನೆನೆಯೋದು ಒಂದು ಭಾಗ ಆದರೆ ಅವರ ಹೋರಾಟದ ಪ್ರೇರಣೆ ಯಾವ ರೀತಿ ಇತ್ತು, ಅವರು ಪ್ರೊಫೆಸರ್ ಕೃಷ್ಣಪ್ಪನವರ ಬಂಧುವಾಗಿ ಯಾವ ರೀತಿ ಪ್ರೇರಣೆ ಪಡೆ ಆದರು, ಮತ್ತು ವಿಶೇಷವಾಗಿ ಹೋರಾಟಗಾರರು ಹುಟ್ಟೋದೇ ಇಂಥ ತಾಯಿ ಗರ್ಭದಲ್ಲಿ ಹುಟ್ಟುತ್ತಾರೆ, ಅದಕ್ಕೆ ವಿಶೇಷವಾಗಿ ನಮ್ಮ ಹೆಣ್ಮತಿಯರವರು ಭಾಳ ವರ್ಷಗಳಿಂದ ಈ ಸಮಾಜದಲ್ಲಿ ದಲಿತರ ಧ್ವನಿಯಾಗಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಅವರನ್ನು ಕಳ್ಕೊಂಡಿರ್ತಕ್ಕಂಥ ಈ ಸಮಾಜ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಇಡೀ ಸಮಾಜ ಅವರನ್ನು ನೆನೆಸ್ಕೊಳ್ಬೇಕಾಗಿದೆ. ಆ ದುಃಖವನ್ನು ಭರಿಸುವ ಶಕ್ತಿ ನಮ್ಮ ಮೂರ್ತಿ ಮತ್ತು ಕುಟುಂಬದವ್ರಿಗೆ ನೀಡಲಿ, ಮತ್ತು ಆ ತಾಯಿಯ ಪ್ರೇರಣೆ ಇವತ್ತಿನ ನಮ್ಮ ತಾಯಿಯವರ ಜಮೀನಿನಲ್ಲಿ ಅವರ ಸ್ಮಾರಕ ಭವನ ಮತ್ತು ಉದ್ಯಾನವನವನ್ನು ಶಂಕುಸ್ಥಾಪನೆಯನ್ನು MPಗಳಾದಂಥ ನಾರಾಯಣಸ್ವಾಮಿಯವರು, BSPಯ ಸಂಚಾಲಕರಾದ ಮಾರ್ಸಲ್ ಮುನಿಯಪ್ಪನವರು, ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದ ಮಾವಳ್ಳಿ ಶಂಕರ್ ಅವರು, ಮತ್ತೊಬ್ಬ ಸ್ನೇಹಿತರಾದಂಥ ದಲಿತ ಸಂಘ ಸಮಿತಿಯ ರಾಜ್ಯ ಸಂಚಾಲಕರಾದಂಥ ನಾಗವಾರ ಲಕ್ಷ್ಮೀನಾರಾಯಣ ಅವರು, ಮುಂದರಾಜು ಅವರು, ಪಿ ಮೂರ್ತಿ ಅವರು, ಇನ್ನು ಅನೇಕ ಮುಖಂಡರುಗಳು ಹಿರಿಯರು ಗಣ್ಯರು ಆಗಮಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ನಮ್ಮ ತಾಯಿ 105 ವರ್ಷಗಳು ತುಂಬ ಆರೋಗ್ಯವಾಗಿದ್ದರು. ಅವರು ಬದುಕಿನ ದಿನಗಳಲ್ಲಿ ದಲಿತ ಚಳವಳಿ ಮತ್ತು ದಲಿತ ಸಂಘರ್ಷ ಸಮಿತಿನಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ, ರ್ಯಾಲಿಗಳಲ್ಲಿ, ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದಾರೆ. ರಸ್ತೆಗಳಲ್ಲಿ ಪ್ರತಿಭಟನೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ಪೊಲೀಸ್ ಬಂಧನಕ್ಕೊಳಗಾಗಿದ್ದಾರೆ. ಮತ್ತು ದಲಿತ ಚಳವಳಿಗೆ ಅವ್ರ ಸ್ವಂತ ಹಣವನ್ನು ದಲಿತ ಸಂಘರ್ಷ ಸಮಿತಿಗೆ ಹಾಕೋದ್ರ ಮೂಲಕ, ನಾನು ಹಲವು ಡಿಗ್ರಿ ಮಾಡಿದರೂ ಕೂಡ ಸರ್ಕಾರಿ ಉದ್ಯೋಗಕ್ಕೆ ಹೋಗಲೇಬೇಕು ಅಂತ ಎಷ್ಟೋಗಳು ಒತ್ತಾಯ ಮಾಡ್ತಾರೆ, ಆದರೆ ನನ್ನ ಚಳವಳಿಗೆ ಇದ್ದಿದ್ದನ್ನು ಅವ್ರಿಗೆ ತುಂಬ ಸಂತೋಷ ನೀಡಿತ್ತು. ಮತ್ತು ಜನಸೇವೆ ಮತ್ತು ದಲಿತ ಚಳವಳಿ ಕಟ್ಟೋ ಅಂಥದ್ದು ಬಾಬಾ ಸಾಹೇಬರು, ಅಂಬೇಡ್ಕರ್ ಅವರು, ತಥಾಗತ ಗೌತಮ್ ಬುದ್ಧ, ಬಸವ, ಜಗಜ್ಯೋತಿ ಬಸವಣ್ಣ ಮುಂತಾದವರ ತತ್ವ ಸಿದ್ಧಾಂತಗಳಲ್ಲಿ ನಾವು ನಂಬಿಕೆ ಇಟ್ಟು ಹೋರಾಟ ಮಾಡ್ತಾ ಇದ್ದಾಗ ಅವರು ತೀರ ಬೆಂಬಲಿಸಿ ಅತೀವವಾಗಿ ಸಂಘಟನೆಯನ್ನು ಹಚ್ಚಿಕೊಂಡಿದ್ದರು. ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರೊಬ್ಬರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ
ತೀರ ಸಂಬಂಧಿಯಾಗಿ ಅವರು ಒಡನಾಟ ಮತ್ತು ನಮ್ಮ ತಾಯಿಯವರಿಗೆ ಹೆಚ್ಚು ಗೌರವವನ್ನು ಅವರು ಕೊಡ್ತಾ ಇದ್ರು. ಅವ್ರ ಮೂಲ ಹರಿಹರಾದರೂ ಕೂಡ ಅವ್ರ ತಂದೆ ತಾಯಿ ಎಲ್ಲನೂ ಕೂಡ ಚಿಕ್ಕಮಾನಳ್ಳಿಯಲ್ಲಿ ತಂದೆ ತಾಯಿ ಇಲ್ಲಿ ಹುಟ್ಟಿ ಇಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಊರಲ್ಲಿ ಅನೇಕ ಗುಡಿಸಲುಗಳಿದ್ದು ಅವೆಲ್ಲವನ್ನೂ ಕೂಡ ಇವತ್ತು ಒಳ್ಳೆ ಮನೆಗಳಾಗಿದ್ದಾವೆ. 150 ಜನ ಡಿಗ್ರಿ ಓದೋವಂಥವ್ರು ಇದ್ದಾರೆ, 40 ಜನ ಡಬಲ್ ಡಿಗ್ರಿ ಮಾಡೋವಂಥ ಇದ್ದಾರೆ, ಸುಮಾರು 50 ಜನ ಉದ್ಯೋಗದಲ್ಲಿ ಹೋಗುವಂತಹ ಮನೆ ಮನೆಯಲ್ಲೂ ಕೂಡ ಒಂದು ಸ್ವಾವಲಂಬನೆ ಕಟ್ಟುವಂತಹ ಒಂದು ಆದರ್ಶ ಗ್ರಾಮ ಅಂದರೆ ಚಿಕ್ಕಮಾರನಹಳ್ಳಿ. ಮತ್ತು ನಮ್ಮ ತಾಯಿಯವರ ಅವರ ಮಹಾಪರಿನಿರ್ವಾಣ ಹೊಂದಂಥ ದಿನ, 105 ವರ್ಷಗಳ ಅಗಲಿದಂಥ ದಿನ, ಮತ್ತು ಇವತ್ತು ಅವರ ಏನು ಅವರ ಕಾರ್ಯ ಕ್ರಿಯಾದಿಗಳು ನಡೀತವೆ ಅವೆಲ್ಲವೂ ಕೂಡ ನಾವು ಬುದ್ಧ ವಿಧಿವಿಧಾನಗಳಿಂದ ಬಿಕ್ಕುಗಳು ಬಂದು ನೆರವೇರಿಸ್ಕೊಟ್ಟಿದ್ದಾರೆ. ಆ ಬಿಕ್ಕುಗಳಿಗೂ ಕೂಡ ನಮ್ಮ ಬುದ್ಧಮ್ಮ ಅವರಿಗೆ ಕೃತಜ್ಞತೆಗಳನ್ನು ಹೇಳೋದ್ರ ಮೂಲಕ ಬೌದ್ಧ ಧರ್ಮ ಅಂದರೆ ಏನೂ ಅಲ್ಲ, ಅದು ಒಂದು ರೀತಿಯ ಮನುಷ್ಯನ ಜೀವನ ಕ್ರಮ. ಬೌದ್ಧ ಧರ್ಮ ಅಂದರೆ ಅವರ ಅಷ್ಟಮಾರ್ಗಗಳಲ್ಲಿ ಸರಿಯಾದ ಚಿಂತನೆ, ಸರಿಯಾದ ಮಾತು, ಕರುಣೆ, ಸಮಾನತೆ, ಈ ಥರದ ಬುದ್ಧನ ವಿಚಾರಗಳು ಇದು ಮೂಲ ಅಸ್ಪೃಶ್ಯರ, ಮೂಲ ಶೂದ್ರರ ಅಥವಾ ಮೂಲ ದಲಿತರ ಒಂದು ಧರ್ಮ ಇದು. ಆದ್ದರಿಂದ ಬಾಬಾ ಸಾಹೇಬರು ಮರಳಿ ಮನೆಗೆ ಅಂತ ಬೌದ್ಧ ಧರ್ಮಕ್ಕೆ ಹೋದರು. ಆದ್ದರಿಂದ ಯಾರಿಗೂ ಗೊಂದಲ ಬೇಡ, ಬೌದ್ಧ ಧರ್ಮ ಅಂದರೆ ದಲಿತರ, ಮೂಲ ನಿವಾಸಿಗಳ, ಬಹುಜನರ ಧರ್ಮ. ಈ ಧರ್ಮದ ಪ್ರಕಾರ ನಾವು ಅವರ ಎಲ್ಲ ಕ್ರಿಯಾದಿಗಳನ್ನು ಮಾಡಿದ್ದೇವೆ, ಮುಂದೆ ಕೂಡ ಅನುಸರಿಸ್ತೇವೆ. ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನಾವು ಇನ್ನಷ್ಟು ನಮ್ಮ ತಾಯಿ ನಮಗೆ ಸ್ಫೂರ್ತಿಯಾಗಿದ್ದಾರೆ. ಅವರು ಕೊನೆಯವರೆಗೂ ಆಗೋಗಿದ್ದರು, ಅತ್ಯಂತ ಚಟುವಟಿಕೆಯಾಗಿದ್ದರು, ಕ್ರಿಯಾಶೀಲವಾಗಿದ್ದರು, ಅವರು ಮಾತನಾಡ್ತಲೇ ಆಗಲಿದ್ರು. ಅವರ ಸ್ಫೂರ್ತಿಯಿಂದ ನಾವು ಈ ಚಳವಳಿಯನ್ನು ಮತ್ತಷ್ಟು ಹೆಚ್ಚು ಉತ್ಕಟವಾಗಿ, ಉತ್ಕಟ ಆಲೋಚನೆಗಳು, ಉತ್ಕಟ ಚಿಂತನೆಗಳು ಅನ್ನು ಕೈಗೊಂಡು ನಾವೆಲ್ಲನೂ ಕೂಡ ದಲಿತ ಚಳವಳಿಗಳು ಒಟ್ಟೊಟ್ಟಿಗೆ ನಾವೆಲ್ಲನೂ ಕಲಿತು ಮುಂದೆ ಒಂದು ದೊಡ್ಡ ಚಳವಳಿಯಾಗಿ ಮುನ್ನಡೆಸ್ತೇವೆ, ಇನ್ನಷ್ಟು ಚುರುಕಾಗ್ತವೆ ಅಂತ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ.